ಬಂಟ್ವಾಳ ತಾಲೂಕು ಕೃಷಿ ಇಲಾಖೆ ನೀರಪಾದೆ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಸ್ಥಳೀಯ ಉತ್ಸಾಹಿ ಯುವ ಕೃಷಿಕರ ನೆರವಿನೊಂದಿಗೆ ಜಂಟಿಯಾಗಿ ಬಂಟ್ವಾಳ ತಾಲೂಕು ಪಾಣೆಮಂಗಳೂರು ಹೋಬಳಿ ಬಾಳ್ತಿಲ ಗ್ರಾಮದ ಕೋರ್ಯ ಮಹಮ್ಮಾಯಿ ದೇವಸ್ಥಾನದ ಮುಂಭಾಗದಲ್ಲಿನ ಭತ್ತದ ಗದ್ದೆಯಲ್ಲಿ ನಡೆಯಿತು ಯಾದವ ಪೂಜಾರಿ ಕೋರಿಯಾ ಅವರ ಭತ್ತದ ಗದ್ದೆಯಲ್ಲಿ ಮೀಟರ್ ತಳಿಯ ನೇಜಿ ನಾಟಿ ಕಾರ್ಯಕ್ರಮ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ನೀರಪಾದೆಯ ಮಕ್ಕಳಿಂದ ನೆರವೇರಿತು ಶಾಲೆಯ ಪಠ್ಯೇತರ ಚಟುವಟಿಕೆ ಕೃಷಿ ಶಿಕ್ಷಣದ ಅಂಗವಾಗಿ ನಡೆದ ಈ ಕಾರ್ಯಕ್ರಮವನ್ನು ನೀರಪಾದೆ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಸ್ಥಳೀಯ ಉತ್ಸಾಹಿ ಯುವ ಕೃಷಿಕರ ನೆರವಿನೊಂದಿಗೆ ಜಂಟಿಯಾಗಿ ಆಯೋಜಿಸಲಾಗಿತ್ತು ಬಂಟ್ವಾಳ ಕೃಷಿ ಇಲಾಖೆ ಅಧಿಕಾರಿ ನಂದನ್ ಶಣೈ ಶಾಲಾ ಮಕ್ಕಳಿಗೆ ಭತ್ತ ಕೃಷಿಯ ಮಹತ್ವ ಹಾಗೂ ನೇಜಿನಾಟಿ ಕಾರ್ಯದ ಕುರಿತು ಪ್ರಾತ್ಯಕ್ಷಿಕೆ ನೀಡಿದರು ಶಾಲೆಯ ಮುಖ್ಯ ಶಿಕ್ಷಕಿ ಜಯಶ್ರೀ ಎಸ್ ಭತ್ತ ಬೇಸಾಯದಲ್ಲಿ ಮಕ್ಕಳ ಪಾಲ್ಗೊಳ್ಳುವಿಕೆ ಕುರಿತು ವಿವರಿಸಿದ್ರು ಕೃಷಿಕ ಯಾದವ ಪೂಜಾರಿ ಕೋರಿಯಾ ಭತ್ತ ಹಾಗೂ ಅಕ್ಕಿಯ ಅಳತೆ ಗೋಲುಗಳಾದ ಪಾವು ಸೇರು ಕಲಸೆ ಮುಡಿ ಕುರಿತು ಮಕ್ಕಳಿಗೆ ಮಾಹಿತಿ ನೀಡಿದರು ವಿನ್ಸೆಂಟ್ ಲಸ್ರಾದೋರ್ ಅವರು ಭತ್ತ ಕೃಷಿಯ ಅಳಿವು ಉಳಿವಿನ ಜಾಗೃತಿಯನ್ನು ಮಕ್ಕಳಲ್ಲಿ ಮೂಡಿಸಿದ್ರು ರೈತ ಮುಖಂಡ ಪ್ರೇಮನಾಥ್ ಶೆಟ್ಟಿ ಇವರು ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಾಯೋಗಿಕ ಕೃಷಿ ಮಾಹಿತಿಯ ಅಗತ್ಯತೆ ಕುರಿತು ಮಾಹಿತಿ ನೀಡಿದರು ಬಾಳ್ತಿಲಾ ಕೃಷಿ ಸಖಿ ಗುಲಾಬಿ ಭತ್ತದ ಬೀಜೋಪಚಾರ ಕುರಿತು ಮಾಹಿತಿ ನೀಡಿದರು ಲಲಿತಾ ಮಕ್ಕಳು ಭತ್ತ ನಾಟಿ ಮಾಡುವ ವೇಳೆ ಪಾರಂಪರಿಕ ಸಂಧಿ ಹಾಡುವ ಮೂಲಕ ಮಕ್ಕಳನ್ನು ಹುರಿದುಂಬಿಸಿದರು ಈ ಸಂದರ್ಭದಲ್ಲಿ ಶಾಲಾಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷೆ ನಯನ ಸತೀಶ್ ನೀರಪಾದೆ ಶಾಲಾ ಶಿಕ್ಷಕರಾದ ಜಗದೀಶ್ ರೇಷ್ಮಾ ಭಾರ್ಗವಿ ಕೃಷಿಕರಾದ ದಾಮೋದರ ಕೋರಿಯಾ ಸುರೇಂದ್ರ ಕೋರಿಯಾ ಕೂಸಪ್ಪ ಪೂಜಾರಿ ಮೊಟ್ಟಿಕಲ್ ನಿತಿನ್ ಕೋರಿಯಾ ಉಮರ್ ಫಾರೂಕ್ ರಶೀದ್ ಅಬ್ದುಲ್ ರಹಿಮಾನ್ ಭರತ್ ಕೋರಿಯಾ ನಾರಾಯಣ ಪೂಜಾರಿ ಮೊದಲಾದವರು ಉಪಸ್ಥಿತರಿದ್ದರು